ಅತಿಥಿಗಳಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮಾತು, ಮಾತಿಗಿಂತ ಪ್ರಬಲವಾದ ಆಯುಧ ಬಹುಶಃ ಈ ಭೂಮಿಯ ಮೇಲೆ ಇಲ್ಲ. ಮಾತಿನಿಂದ ಗೆಳೆತನವನ್ನು ಸಾಧಿಸಬಹುದು, ಮಾತಿನಿಂದ ಹಗೆತನವೂ ಬರುತ್ತೆ. ಸರ್ವಜ್ಞ ಸೊಗಸಾಗಿ ಈ ಬಗ್ಗೆ ವಚನವನ್ನು ಬರೆದಿದ್ದಾನೆ. ಮಾತಿನ ಮಹತ್ವವನ್ನು ತಿಳ್ಕೋಬೇಕಾದ್ರೆ ಒಂದು ನಡೆದ ಪ್ರಸಂಗ ಅಂತ ಹೇಳ್ತಾರೆ, ಅದನ್ನು ವಿಚಾರ ಮಾಡೋಣ. ನಮ್ಮ ದೇಶದಲ್ಲಿ ಯಾರಾದರೂ ಭಿಕ್ಷೆಯನ್ನು ಕೇಳಬೇಕಾದ್ರೆ ಮನೆ ಮುಂದೆ ಬರ್ತಾರೆ, ಅಮ್ಮ ತಾಯಿ ಹಸಿವು ಕವಳ ಕೊಡಿ, ತಿಂದು 2 ದಿನ ಆಯಿತು ಊಟ ಕೊಡಿ ಕೇಳ್ತಾರೆ. ಅಥವಾ ದಾರಿಯಲ್ಲಿ ಕೇಳಬೇಕು ಅಂದರೆ ಅಯ್ಯ 1 ರೂಪಾಯಿ ಕೊಡಿ, 2 ರೂಪಾಯಿ ಕೊಡಿ. ಆದರೆ ವಿದೇಶಗಳಲ್ಲಿ ಈ ರೀತಿ ಯಾರು ಬಾಯಿ ಬಿಟ್ಟು ಭಿಕ್ಷೆ ಕೇಳಲ್ಲ. ಅಲ್ಲಿ ಭಿಕ್ಷೆ ಕೇಳುವ ವಿಧಾನವೇ ಬೇರೆ ರೀತಿ. ಎಲ್ಲಾದರೂ ಒಂದು ಕಡೆ ಸಾರ್ವಜನಿಕರು ಓಡಾಡುವಂಥ ಸ್ಥಳದಲ್ಲಿ ಕೂತ್ಕೋತಾರೆ. ಕೂತ್ಕೊಂಡು ಒಂದು ಸಣ್ಣ ಫಲಕವನ್ನು ಬರೀತಾರೆ, ಅದರಲ್ಲಿ ತನ್ನ ಕಷ್ಟ ಏನು, ಯಾಕೆ ಜನರಿಂದ ಹಣದ ಸಹಾಯ ನಿರೀಕ್ಷೆ ಮಾಡ್ತಾ ಇದ್ದೇನೆ ಅನ್ನೋದನ್ನು ಬರೆದು ಬಿಟ್ಟು ಅದನ್ನು ಅಲ್ಲಿಟ್ಟು ಸುಮ್ಮನೆ ಕೂತ್ಕೋತಾರಷ್ಟೇ. ಯಾರ ಹತ್ರನೂ ದುಡ್ಡು ಕೊಡಿ ಅಂತ ಪೀಡಿಸಲ್ಲ. ಅವನೇನು ಬರೆದಿದ್ದಾನೆ ಅದನ್ನು ಓದಿಕೊಂಡು ಸಹಾಯ ಮಾಡೋರು ಮಾಡ್ತಾರೆ, ಮುಂದಕ್ಕೆ ಹೋಗೋರು ಹೋಗ್ತಾರೆ. ಒಬ್ಬ ಕುರುಡ ಇದ್ದ, ಆ ಕುರುಡ ಬರೆದಿದ್ದ ಹಾಗೆ ಒಂದು ಫಲಕದಲ್ಲಿ ಐ ಆಮ್ ಬ್ಲೈಂಡ್ ಪ್ಲೀಸ್ ಹೆಲ್ಪ್ ಮೀ ಅಂತ, ನಾನು ಕುರುಡನಾಗಿದ್ದೇನೆ ಕಣ್ಣು ಕಾಣ್ತಾ ಇಲ್ಲ ನಂಗೆ ಸಹಾಯ ಮಾಡಿ ಅಂತ ಬರೆದಿದ್ದ. ಕೂತ್ಕೊಂಡಿದ್ದ ಹುಡುಗ ನಿಜವಾಗ್ಲೂ ಕುರುಡನೇ ಅವನು. ಆದರೆ ಆ ಕಡೆ ಓಡಾಡೋರು ಯಾರೂ ಅವನಿಗೆ ಹಣ ಕೊಡ್ತಿರ್ಲಿಲ್ವಂತೆ. ಒಬ್ಬ ಹುಡುಗ ಬಂದ ಈ ಕುರುಡನ ಹತ್ರ ಬಂದು, ಸರ್ ತಾವು ಅನುಮತಿ ಕೊಡೋದಾದರೆ ತಾವು ಬೋರ್ಡಲ್ಲಿ ಏನು ಬರೆದಿದ್ದೀರಿ ಅದನ್ನು ಸ್ವಲ್ಪ ಬದಲಾವಣೆ ಮಾಡೋಕ್ಕೆ ನನಗೆ ಇಷ್ಟ, ಅನುಮತಿ ಕೊಡ್ತೀರಾ ಅಂತ ಕೇಳ್ತಾನೆ. ಮಾಡಪ್ಪ ಅದಕ್ಕೇನಂತೆ ಅಂತ ಹೇಳ್ತಾನೆ ಕುರುಡ. ಆ ಹುಡುಗ ಮತ್ತೇನೋ ಬರೀತಾನೆ ಆ ಒಂದು ಫಲಕದಲ್ಲಿ, ಅಲ್ಲಿ ಇಟ್ಟುಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತಾನೆ. ಏನಾಯಿತೋ ಏನೋ ಗೊತ್ತಿಲ್ಲ, ಹೋಗಿ ಬರೋ ಅಷ್ಟೂ ಜನರು ಆತನಿಗೆ ಹಣ ಕೊಡೋಕ್ಕೆ ಶುರು ಮಾಡ್ತಾರೆ. ಸಂಜೆ ಆಗೋಷ್ಟೊತ್ತಿಗೆ ಆತನ ಟೋಪಿಯಲ್ಲಿ ಏನು ಹಣವನ್ನು ಸಂಗ್ರಹ ಮಾಡ್ತಾ ಇದ್ದ, ಅದರ ತುಂಬ ನಾಣ್ಯಗಳು ತುಂಬಿ ಹೋಗಿದೆ. ಆ ಕುರುಡನಿಗೆ ಆಶ್ಚರ್ಯ, ಯಾವತ್ತೂ ಇಷ್ಟು ಹಣವನ್ನು ಯಾರೂ ಕೊಟ್ಟಿಲ್ಲ ನನಗೆ, ಇವತ್ತು ಕೊಟ್ಟಿದ್ದಾರಲ್ಲ, ಇದು ಹೇಗೆ ಸಾಧ್ಯ? ಅಷ್ಟರಲ್ಲಿ ಕಾಲಿನ ಸಪ್ಪಳ ಕೇಳಿಸುತ್ತೆ ಅವನಿಗೆ, ಕುರುಡನಿಗೆ. ತಕ್ಷಣ ಅವನಿಗೆ ನೆನಪು ಬರುತ್ತೆ, ಬೆಳಿಗ್ಗೆ ಏನೋ ಬರೀತೇನೆ ಅನುಮತಿ ಕೊಡಿ ಅಂತ ಕೇಳಿದ್ನಲ್ಲ ಅದೇ ವ್ಯಕ್ತಿನೇ ಬರ್ತಿದ್ದಾನೆ ಅನ್ನೋದು ಸಪ್ಪಳದಿಂದ ಗೊತ್ತಾಗುತ್ತೆ. ಬರ್ತಾ ಇದ್ದ ಹಾಗೆ ನಮಸ್ಕಾರ ಮಾಡ್ತಾನೆ, ಮಾಡಿಬಿಟ್ಟು ಹೇಳ್ತಾನೆ, ಅದೇನು ಬರೆದ್ರಿ ನೀವು, ನನ್ನ ಬದುಕಲ್ಲೇ ಇಷ್ಟು ಹಣವನ್ನು ನಾನು ಗಳಿಸಿಲ್ಲ, ಇವತ್ತು ನನಗೆ ಸಿಕ್ಕಿದೆ, ಏನು ಬರೆದಿದ್ರಿ ದಯವಿಟ್ಟು ನನಗೆ ಹೇಳಿ ಅಂತ ಕೇಳಿದಾಗ ಆ ಹುಡುಗ ಹೇಳ್ತಾನೆ, ಇಲ್ಲ ನಾನೇನು ಸುಳ್ಳೇನು ಬರೆದಿಲ್ಲ, ವಸ್ತುಸ್ಥಿತಿ ಏನಿದೆ ವಾಸ್ತವ ಏನಿದೆ ಅದನ್ನೇ ಬರೆದಿದ್ದೆ, ಆದರೆ ಬರೆದ ರೀತಿ ಮಾತ್ರ ಸ್ವಲ್ಪ ಭಿನ್ನವಾಗಿತ್ತು. ನನಗೆ ಕಣ್ಣು ಕಾಣೋಲ್ಲ ದುಡ್ಡು ಕೊಡಿ ಅಂತ ತಾವು ಕೇಳಿದ್ರೆ ನಾನೇನು ಮಾಡಿದೆ, ಸ್ವಲ್ಪ ಬದಲಾವಣೆ ಮಾಡಿದೆ. ನಾನು ಇಂದಿನ ದಿನ ಅತ್ಯಂತ ಸುಂದರವಾದ ದಿನ, ಆದರೆ ಈ ದಿನವನ್ನು ನೋಡುವ ಭಾಗ್ಯ ನನ್ನ ಪಾಲಿಗೆ ಇಲ್ಲವಲ್ಲ, ಹಾಗೆ ಬರೆದಿದ್ದ. ಅಲ್ಲಿಗೆ ಬಂದವ್ರಿಗೆಲ್ರಿಗೂ ಒಂದು ಕ್ಷಣ ಹೃದಯ ಕರಗಿ ಹೋಗ್ತಾ ಇತ್ತು. ಅರೆ ಹೌದು, ಎಷ್ಟು ಒಳ್ಳೆಯ ದಿನ ಇದು, ಸೂರ್ಯ ಎಷ್ಟು ಚೆನ್ನಾಗಿ ಹೊಂಬಣ್ಣವನ್ನು ಹರಿಸ್ತಾ ಹುಟ್ಟಿದ್ದಾನೆ, ಹಕ್ಕಿಗಳು ಎಲ್ಲ ಕಡೆ ಹಾರ್ತಾ ಇದೆ, ಚಿಲಿಪಿಲಿ ಶಬ್ದ ಕೇಳ್ತಾ ಇದೆ, ಎಷ್ಟು ಸುಂದರವಾಗಿದೆ, ನಾವು ನೋಡ್ತಾ ಇದ್ದೇವೆ ಅವನಿಗೆ ಇಲ್ಲವಲ್ಲ ಅಂತ ಹೇಳಿ ಮನಸ್ಸು ಕರಗಿ ಹಣವನ್ನು ಕೊಡ್ತಾ ಇರ್ತಾರಂತೆ. ಹಾಗಾಗಿ ಹೇಳುವ ರೀತಿ, ಮಾತನ್ನು ಬಳಸುವ ರೀತಿ ಏನಿದೆ ಅದು ಬಹಳ ಮುಖ್ಯ. ಮಾತಿನಿಂದಲೇ ಸ್ವರ್ಗ ಸರ್ವಜ್ಞ ಅಂತ ಏನು ಹೇಳಿದ್ದಾನೆ ಸರ್ವಜ್ಞ, ಅದು ಅಕ್ಷರಶಃ ನಿಜ. ಹಾಗಾಗಿ ದೇವರು ನಮಗೆ ಮಾತ್ರ, ಮನುಷ್ಯರಿಗೆ ಮಾತ್ರ ಕೊಟ್ಟಿರ್ತಕ್ಕಂಥ ಈ ಮಾತು ಅನ್ನೋ ಶಕ್ತಿ ಏನಿದೆ, ಇದನ್ನು ಸದುಪಯೋಗ ಪಡಿಸ್ಕೋಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ, ಮೊದಲ ಸ್ಪರ್ಧಿ. ನನ್ನ ಹೆಸರು ಸತ್ಯನಾರಾಯಣ, ಬಂದಿದ್ದೇನೆ. ನನ್ನ ಹವ್ಯಾಸ ದೇವರನಾಮ ಹಾಡುವುದು ಮತ್ತು ಐತಿಹಾಸಿಕ ಸ್ಥಳಗಳನ್ನು ನೋಡುವುದು.
ಸತ್ಯನಾರಾಯಣ ವೈದ್ಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮುಂದಿನ ಸ್ಪರ್ಧಿ. ನನ್ನ ಹೆಸರು ತಾರಾ ವೆಂಕಟೇಶ್. ನಾನು ಮೂಲತಃ ಮೈಸೂರು ಜಿಲ್ಲೆ ಕೆಆರ್ನಗರದವಳು. ಈಗ ಬೆಂಗಳೂರಿನಲ್ಲಿ ನೆಲೆಸಿರುವೆನು. ನನ್ನ ಹವ್ಯಾಸಗಳು ತಟ್ಟದ್ದೇಳು ನೋಡು ಕಾರ್ಯಕ್ರಮ ನೋಡುವುದು, ವಿವಿಧ ರೀತಿಯ ಅಡುಗೆಗಳನ್ನು ಮಾಡೋದು, ಸಿಹಿ ತಿಂಡಿಗಳು ಅದರಲ್ಲೂ ಸಿಹಿ ತಿಂಡಿಗಳನ್ನು ಮಾಡುವುದು. ನಿಮ್ಮ ಪುಸ್ತಕ ವಿಮರ್ಶೆ ನನಗೆ ತುಂಬ ಇಷ್ಟ ಆಯಿತು. ಹಳೆಯ ದೇವಸ್ಥಾನಗಳ ದರ್ಶನ ಮಾಡುವುದು ನನಗೆ ತುಂಬ ಇಷ್ಟ. ತುಂಬ ಸಂತೋಷ ತಾರಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ ಮುಂದಿನ ಸ್ಪರ್ಧೆ. ನಾನು ಎನ್ ಎಸ್ ಪ್ರಸಾದ್, ತ್ಯಾಗನಗರ ಬೆಂಗಳೂರಿಂದ ಬಂದಿದ್ದೀನಿ. ನನ್ನ ಹವ್ಯಾಸ ಅಂದರೆ ಪದಬಂಧ ಬಿಡಿಸೋದು, ತಟ್ಟ ಅಂತ ಹೇಳಿ ನೋಡುವುದು, ಈ ಥರ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ ನೋಡುವುದು ದೂರದರ್ಶನದಲ್ಲಿ, ಮತ್ತು ಸಂಗೀತ ಕೇಳುವುದು. ಪ್ರಸಾದ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧ ಅಂತ ಹೇಳಿದ್ರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ನೋಡಿಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನು ಸಪ್ನಾ ಬುಕ್ ಹೌಸ್ ಅವರು ಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಪಂಪ ಪ್ರಶಸ್ತಿ ಪುರಸ್ಕೃತರು RDG ಬರೆದಿರುವಂಥ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಕುಸುವಿ ಹಾಕು ಎಂಬ ನುಡಿಗಟ್ಟಿನ ಅರ್ಥವೇನು? ಆಯ್ಕೆಗಳನ್ನು ನೋಡೋಣ. ಬಟ್ಟೆಯನ್ನ ತೊಳೆ, ಕಸವನ್ನ ಎಸೆ, ಬೇಯಿಸು, ಅಳಿಸು. ಬಜರೊತ್ತಿ ಉತ್ತರವನ್ನು ಕೊಡಿ. ತಾರಾ ಅವರು ಬಜರೊತ್ತಿದ್ದಾರೆ. ಬೇಯಿಸು. ಬೇಯಿಸು ಆಯ್ಕೆ 3. ಪ್ರಸಾದ್. ಅಳಿಸು. ಅಳಿಸು ಆಯ್ಕೆ 4. ಸತ್ಯನಾರಾಯಣ ವೈದ್ಯ. ಬಟ್ಟೆಯನ್ನು ತೊಳೆ. ಬಟ್ಟೆಯನ್ನು ತೊಳೆ ಉತ್ತರವನ್ನು ನೋಡೋಣ. ಬೇಯಿಸು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ತಾರಾ ಅವರು ಈ ಉತ್ತರವನ್ನು ಕೊಟ್ಟಿದ್ದಾರೆ. ಪಂಪ ಪ್ರಶಸ್ತಿ ಪುರಸ್ಕೃತರು ಎನ್ನುವ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ಈ ಮನೆಯಲ್ಲಿ ಬಂದವ್ರಿಗೆಲ್ಲ ಕುಸುವಿ ಹಾಕೋದೇ ನನ್ನ ಕೆಲಸ ಆಗೋಗಿದೆ ಅಂತ ಹೇಳ್ತಂದರೆ, ಮನೆ ಗೃಹಿಣಿ ತುಂಬ ಜನ ಬರ್ತಿದ್ದಾರೆ, ನಾನು ಒಬ್ಬಳೇ ಇದ್ದೇನೆ, ಎಲ್ರಿಗೂ ಅಡುಗೆ ಮಾಡಿ ಬಡಿಸ್ಬೇಕು ಅಂದರೆ ನನ್ನ ಕೈಯಲ್ಲಾಗಲ್ಲ ಅನ್ನೋ ದೂರನ್ನು ನೀಡಬೇಕಾಗಿದೆ. ಹಾಗಾಗಿ ಈ ಮನೆಯಲ್ಲಿ ಬಂದವ್ರಿಗೆಲ್ಲ ಕುಸುವಿ ಹಾಕೋದೇ ನನ್ನ ಕೆಲಸನಾ ಅಂತ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. ಮುಂದಿನ ಪುಸ್ತಕ ಅಳಿದ ಮೇಲೆ. ಡಾಕ್ಟರ್ ಕೆ ಶಿವರಾಮ ಕಾರಂತ ಬರೆದಿರುವಂತಹ ಸೊಗಸಾದ ಕಾದಂಬರಿ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಮ್ಯಾನಿಕಿನ್ ಎಂದರೆ ಏನು? ಆಯ್ಕೆಗಳನ್ನು ನೋಡೋಣ. ಸೈನ್ಯ, ಮನುಷ್ಯರೂಪಿ ಯಂತ್ರ ಮಾನವ, ಮನುಷ್ಯರೂಪಿ ಬೊಂಬೆ, ಭಿಕ್ಷುಕರು. ಬಜರೊತ್ತಿ ಉತ್ತರ ಕೊಡಿ. ತಾರಾ. ಮೂರನೇದು. ಮನುಷ್ಯರೂಪಿ ಬೊಂಬೆ ಅಂತ ಹೇಳ್ತಾ ಇದ್ದಾರೆ. ಪ್ರಸಾದ್. ಮನುಷ್ಯರೂಪಿ ಯಂತ್ರಮಾನವ. ಯಂತ್ರಮಾನವನ ಆಯ್ಕೆ 2 ಹೇಳಿ. ಸತ್ಯನಾರಾಯಣ ವೈದ್ಯ. ಸೈನ್ಯ. ಸೈನ್ಯ ಉತ್ತರವನ್ನು ನೋಡೋಣ. ಮನುಷ್ಯರೂಪಿ ಬೊಂಬೆ ಅನ್ನೋದು ಸರಿಯಾದ ಉತ್ತರ. ತಾರಾ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಅಳಿದ ಮೇಲೆ ಈ ಕಾದಂಬರಿಯನ್ನು ಕೊಟ್ಟಿದ್ದೇನೆ. ಮ್ಯಾನಕಿನ್, ಸಾಮಾನ್ಯವಾಗಿ ಯಾವುದಾದ್ರೂ ಬಟ್ಟೆ ಅಂಗಡಿಗೆ ಹೋಯಿತು ಅಂದರೆ ಅಲ್ಲಿ ಮನುಷ್ಯರೂಪದ ಆಳೆತ್ತರದ ಬೊಂಬೆಗಳನ್ನು ನಿಲ್ಲಿಸಿರ್ತಾರೆ. ಅದಕ್ಕೆ ಶರ್ಟು ಪ್ಯಾಂಟ್ ಹಾಕೋದು ಅಥವಾ ಸೀರೆ ಉಡಿಸೋದು ಎಲ್ಲ ಮಾಡಿರ್ತಾರೆ. ಅದಕ್ಕೆ ಮ್ಯಾನಿಕಿನ್ ಅಂತ ಹೇಳ್ತಾರೆ ಆ ಬೊಂಬೆಗೆ. ಮ್ಯಾನಿಕಿನ್ನ ಇನ್ನೊಂದು ರೂಪ ಉಂಟು. ನಾವು ಪ್ರಥಮ ಚಿಕಿತ್ಸೆ ಕಲಿಬೇಕಾಗಿದೆ ಅಂತ ಇಟ್ಕೊಳ್ಳೋಣ. ಪ್ರಥಮ ಚಿಕಿತ್ಸೆಯಲ್ಲಿ CPR ಬಹಳ ಮುಖ್ಯ. ಬಾಯಿಂದ ಬಾಯಿಗೆ ಉಸಿರನ್ನು ತುಂಬೋದು, ಹಾಗೆಯೇ ಎದೆಯನ್ನು ಒತ್ತೋದು. ಈ ಎದೆಯನ್ನು ಒತ್ತೋದನ್ನು ಕಲಿಬೇಕು ಅಂದರೆ ಮನುಷ್ಯರ ಮೇಲೆ ಕಲೀಲಿಕ್ಕೆ ಸಾಧ್ಯ ಇಲ್ಲ, ಮನುಷ್ಯರ ಮೇಲೆ ಒತ್ತಕ್ಕಾಗಲ್ಲ. ಹಾಗಾಗಿ ಒಂದು ವಿಶೇಷವಾದ ಬೊಂಬೆ ಮ್ಯಾನಿಕಿನ್ ರೂಪಿಸಿರ್ತಾರೆ. ಅದರಲ್ಲಿ ಒಂದು ಸಣ್ಣ ಎಲೆಕ್ಟ್ರಾನಿಕ್ ಚಿಪ್ ಇರುತ್ತೆ ಅದಕ್ಕೆ. ಹಾಗಾಗಿ ಎದೆ ಪ್ರದೇಶವನ್ನು ಒತ್ತಿದಾಗ ಏನಾಗುತ್ತೆ, ನೀವು ಸರಿಯಾಗಿ ಒತ್ತಾ ಇದ್ದೀರಾ ಅಥವಾ ಎದೆ ಮೂಳೆ ಮುರಿಯೋ ಹಾಗೆ ಒತ್ತಾ ಇದ್ದೀರಾ ಅಥವಾ ಒತ್ತಡ ಹಾಕ್ತಾನೇ ಇಲ್ವಾ, ಅದೆಲ್ಲವನ್ನೂ ಸೂಚಿಸುತ್ತೆ ಆ ಎಲೆಕ್ಟ್ರಾನಿಕ್ ಚಿಪ್. ಹೀಗೆ ಕಲಿಯೋದಕ್ಕೆ ನಾನಾ ರೀತಿಯಲ್ಲಿ ಸಹಾಯ ಮಾಡ್ತಾ ಇರತಕ್ಕಂಥ ಈ ಬೊಂಬೆ ಏನಿದೆ ಇದನ್ನು ನಾವು ಮ್ಯಾನಿಕಿನ್ ಅಂತ ಕರೀತೇವೆ. ಮುಂದಿನ ಪುಸ್ತಕ ಪತ್ತೆದಾರಿ ಕಾದಂಬರಿ. ಎನ್ ನರಸಿಂಹಯ್ಯ ಬರೆದಿರುವಂಥದ್ದು. ಮಾಂತ್ರಿಕನ ಕೈಗೊಂಬೆ.
ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡು. ರಾಜಧಾನಿ ಎಕ್ಸ್ಪ್ರೆಸ್ ರೈಲು ಈ ಕೆಳಗಿನ ಯಾವ ನಗರಗಳಿಗೆ ಹೋಗುವುದಿಲ್ಲ? ಬೆಂಗಳೂರು, ಕೋಲ್ಕತ್ತಾ, ಭುವನೇಶ್ವರ್, ಮುಂಬೈ, ದಿಲ್ಲಿ. ಆಯ್ಕೆಗಳನ್ನ ನೋಡು. ಎಲ್ಲ ನಗರಗಳಿಗೆ ಹೋಗುತ್ತದೆ. ಆಗಲೇ ಬಜ್ಜರ್ ಎಲ್ಲರೂ ಒತ್ತಿದ್ದಾರೆ. ಮೊದಲು ಒತ್ತದವರು ಪ್ರಸಾದ್, ಆ ನಂತರ ಸತ್ಯನಾರಾಯಣ ವೈದ್ಯ, ಕೊನೆಯಲ್ಲಿ ತಾರಾ ಅವರು. ಪ್ರಸಾದ್ ಭುವನೇಶ್ವರ. ಭುವನೇಶ್ವರಿಗೆ ಹೋಗಲ್ಲ ಅಂತ ಹೇಳ್ತಾ ಇದ್ದೀರಿ. ಮುಂಬೈ. ಮುಂಬೈಗೆ ಹೋಗಲ್ಲ. ಆ ತಾರಾ ಎಲ್ಲ ನಗರಕ್ಕೂ. ಆಯ್ಕೆಗಳನ್ನ ಪೂರ್ತಿ ನೋಡೋಣ. ಯಾವ ನಗರಕ್ಕೂ ಹೋಗುವುದಿಲ್ಲ. ಭುವನೇಶ್ವರ, ದಿಲ್ಲಿ. ಉತ್ತರವನ್ನ ನೋಡಬಹುದಾ? ಉತ್ತರವನ್ನ ನೋಡೋಣ. ಎಲ್ಲ ನಗರಗಳಿಗೂ ಹೋಗುತ್ತೆ. ನಿಮಗೆ ಗೊಂದಲ ಉಂಟು ಮಾಡಬೇಕು ಅಂತ ಯಾವ ನಗರಗಳಿಗೆ ಹೋಗೋದಿಲ್ಲ ಅಂತ ಕೇಳಿದ್ದಾರೆ. ಆದರೆ ನಗರಗಳ ಹೆಸರನ್ನು ನೋಡ್ತಾ ಇದ್ರೆ ಅರೆ ಎಲ್ಲ ಕಡೆಗೂ ಹೋಗೇ ಹೋಗುತ್ತೆ ರಾಜಧಾನಿ ಎಕ್ಸ್ಪ್ರೆಸ್, ಯಾಕೆ ಹೋಗಲ್ಲ ಅನ್ನೋದು ಹೊಳಿಬೇಕು ನಿಮಗೆ. ಹೀಗೆ ಪ್ರಶ್ನೆಗಳನ್ನು ತಿರುಗು ಮುರುಗು ಮಾಡಿ ನಿಮಗೆ ಗೊಂದಲ ಉಂಟು ಮಾಡೋದಕ್ಕೆ ಪ್ರಯತ್ನ ಮಾಡೋದು ಉಂಟು ಪರೀಕ್ಷಕರು ಕೆಲವು ಸಲ. ಅದರ ಉದಾಹರಣೆಯಾಗಿ ಒಂದನ್ನು ಕೊಟ್ಟಿದ್ದೇನೆ ಅಷ್ಟೇ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ ಅಲ್ವಾ? ನೀವು ಮೂರನೆಯವರಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು. ಮುಂದಿನ ಪುಸ್ತಕ ಸೂರ್ಯಮಿತ್ರ ಮೊದಲಾದ ಜೈನರ ಕಥೆಗಳು. ಜಿ ಪಿ ರಾಜರತ್ನಂ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡು. ಈ ಒಗಟನ್ನು ಬಿಡಿಸಿ. ಅಲ್ಲಾಸಿ ಬೆಲ್ಲಾಸಿ, ಕರಿ ಹುಡುಗಿ ಬಲು ಸಿಹಿ. ಯಾರು ಈ ಹುಡುಗಿ ನೋಡೋಣ. ಆಯ್ಕೆಗಳು: ಮಾವಿನ ಹಣ್ಣು, ನೇರಳೆ ಹಣ್ಣು, ಬೇರಲ ಹಣ್ಣು, ಹಲಸಿನ ಹಣ್ಣು. ಬಜರತ್ತಿ ಉತ್ತರ ಕೊಡಿ. ನೇರಳೆ ಹಣ್ಣು. ನೇರಳೆ ಹಣ್ಣು ಹೇಳಿ ಸರ್ ಪ್ರಸಾದ್. ನೇರಳೆ ಹಣ್ಣು. ನೇರಳೆ ಹಣ್ಣು. ಇನ್ ಯಾರಾದರೂ ಉತ್ತರ ಕೊಡೋರಿದ್ದೀರಾ? ನೇರಳೆ ಹಣ್ಣು. ಸಂಖ್ಯೆ ಕಾಣ್ತಾ ಇಲ್ಲ, ಸಂಖ್ಯೆ ಕಾಣಬೇಕು. ಹಾಂ, ದಯವಿಟ್ಟು ಇವರೊಬ್ಬರೇ ಬಜರತ್ತಿದ್ದು ಪ್ರಸಾದ್, ಇನ್ಯಾರೂ ಬಜರತ್ತಿಲ್ಲ. ನೇರಳೆ ಹಣ್ಣ. ಉತ್ತರವನ್ನು ನೋಡೋಣ. ನೇರಳೆ ಹಣ್ಣು ಉತ್ತರ ಸರಿಯಾಗಿದೆ. ಸೂರ್ಯಮಿತ್ರ ಈ ಒಂದು ಪುಸ್ತಕವನ್ನು ಪ್ರಸಾದ್ ಅವರಿಗೆ ಕೊಟ್ಟಿದ್ದೇನೆ. ಮುಂದೆ ಕೊಡ್ತಾ ಇದ್ದೇವೆ. ಬೇಲೂರು ರಾಮಮೂರ್ತಿ ಬರೆದಿರುವಂಥ ಅಭಿಜ್ಞಾನ ಎನ್ನುವ ಕಾದಂಬರಿ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ, ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. ಒಂದು ನಿಮಿಷದ ಕಾಲಾವಕಾಶ. ಡಿವೈಡೆಡ್ ಬೈ ಎಷ್ಟು? 36 ಪ್ಲಸ್ 39, 88 ಮೈನಸ್ 47, 15 ಇಂಟು 15, 200 ಭಾಗಿಸು 8. ಬಜರುತ್ತಿದ್ದಾರೆ ಪ್ರಸಾದ್. ಅಂತಿಮ ಉತ್ತರ 366. 366. ಸತ್ಯನಾರಾಯಣ ವೈದ್ಯ ಹಾಗೂ ತಾರಾ, ಲೆಕ್ಕ ಪೂರ್ಣವಾಗಿದ್ರೆ ಬಜರುತ್ತಿ ಉತ್ತರ ಕೊಡಿ, ಇಲ್ಲಾಂದರೆ ಪ್ರಸಾದ್ ಕೊಟ್ಟಂಥ ಉತ್ತರ ಸರಿಯಾ ಅನ್ನೋದನ್ನು ಪರೀಕ್ಷೆ ಮಾಡಿ ನೋಡಬೇಕಾಗುತ್ತೆ. ಇನ್ನೂ ಲೆಕ್ಕವನ್ನು ಮಾಡ್ತಾ ಇದ್ದಾರೆ. 357. 357. 357 ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 75, 41, 225, 25, ಎಲ್ಲವನ್ನು ಕೂಡಿದ್ರೆ 366 ಬಂದಿದೆ. ಈ ಉತ್ತರವನ್ನು ಪ್ರಸಾದ್ ಅವರು ಕೊಟ್ಟಿದ್ದಾರೆ. ಹೆತ್ತಳ ತಾಯಿ ಡಾಕ್ಟರ್ ಕೆ ಶಿವರಾಮ ಕಾರಂತ ಬರೆದಿರುವ ಪುಸ್ತಕ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಈ ಚಿತ್ರದಲ್ಲಿರುವ ಸೂರ್ಯ ದೇವಾಲಯವನ್ನ ಗುರುತಿಸಿ. ಚಿತ್ರವನ್ನ ನೋಡೋಣ. ಆಯ್ಕೆಗಳನ್ನು ನೋಡೋಣ. ದಕ್ಷಿಣಾರ್ಕ ಆಲಯ ಬಿಹಾರ, ಬ್ರಹ್ಮಣ್ಯ ದೇವ ಆಲಯ ಮಧ್ಯಪ್ರದೇಶ, ಮಾರ್ತಾಂಡ ಆಲಯ ಅನಂತನಾಗ್,
ಸೂರ್ಯನಾರ್ ಕೋವಿಲ್ ಕುಂಭಕೋಣಂ ಬಜರತಿ ಉತ್ತರ ಕೊಡಿ ತಾರ ಕುಂಭಕೋಣ ಕುಂಭಕೋಣಂ ಹೇಳಿ ಪ್ರಸಾದ್ ಮಾತಾಂಡಾಲಯ ಅನಂತನಾಗ್ ಅನಂತನಾಗ್ ಆಯ್ಕೆ ಮೂರು ಸೂರ್ಯನಾರ್ ಕೋವಿಲ್ ವೈದ್ಯ ಸೂರ್ಯನಾರ್ ಕೋವಿಲ್ ಕುಂಭಕೋಣಂ ಕುಂಭಕೋಣಂ ಆಯ್ಕೆ ನಾಲ್ಕು ಉತ್ತರವನ್ನ ನೋಡೋಣ ಮಾರ್ತಾಂಡ ಆಲಯ ಅನಂತನಾಗ್ ಅನ್ನೋದು ಸರಿಯಾದ ಉತ್ತರ ಪ್ರಸಾದ್ ಈ ಉತ್ತರವನ್ನು ಕೊಟ್ಟಿದ್ದಾರೆ ಹೆತ್ತಳ ತಾಯಿ ಶಿವರಾಮ ಕಾರಂತ ಬರೆದಂತಹ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ ಕಾರ್ಕೋಟ ವಂಶದ ಲಲಿತಾದಿತ್ಯ ಮುಕ್ತಾಪೀಡ ಅಂತಕ್ಕಂಥ ಒಬ್ಬ ರಾಜ ಎಂಟನೆಯ ಶತಮಾನದಲ್ಲಿ ಕಟ್ಟಿಸ್ತಾನೆ ಬಹಳ ಪ್ರಾಚೀನವಾದ ಆಲಯ ಇದು ಹದಿನೈದನೇ ಶತಮಾನದಲ್ಲಿ ಮುಸ್ಲಿಮರು ಈ ದೇವಸ್ಥಾನವನ್ನು ಹಾಳು ಮಾಡ್ತಾರೆ ಈಗ ಹಾಳು ಪಾಳು ಬಿದ್ದಿರತಕ್ಕಂಥ ಸೂರ್ಯ ದೇವಾಲಯದ ಕೆಲವು ಭಾಗಗಳು ಮಾತ್ರ ಉಳ್ಕೊಂಡಿದೆ ಕಾಶ್ಮೀರಿ ಶಿಲ್ಪಕಲೆ ಹೇಗಿತ್ತು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಮಟ್ಟಿಗೆ ಕಲ್ಪಿಸ್ಕೊಳ್ಳಿಕ್ಕೆ ಈ ಒಂದು ಆಲಯ ನಮಗೆ ನೆರವಾಗ್ತಾ ಇದೆ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ದೇಹವೇ ದೇಗುಲ ಡಾಕ್ಟರ್ ಎಸ್ ಬಿ ಪಾಟೀಲ್ ಬರೆದಂಥ ಪುಸ್ತಕ ನಮ್ಮ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನು ನೋಡೋಣ ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅಕ್ಷರಗಳು ತು ನ ಕಾ ನೇ ವ ಮ ತು ಲಿ ಇನ್ನೊಂದು ಸಲ ಓದಿ ಹೇಳ್ತೇನೆ ತು ನ ಕಾ ನೇ ವ ಮ ತು ಲಿ ಒಂದು ನಿಮಿಷದ ಅವಕಾಶ ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ ಉತ್ತರವನ್ನು ನೋಡಬಹುದಾ ಯಾರಾದರೂ ಪ್ರಯತ್ನಿಸ್ತೀರಾ ನೋಡಿದ್ದೇನೆ ಎಲ್ಲರ ಮನೆ ದೋಸೆ ತೂತಾಗಿರುತ್ತೆ ಅಲ್ವಾ ಉತ್ತರವನ್ನ ನೋಡೋಣ ನಮ್ಮನೆ ಕಾವಲಿ ತೂತು ಎಲ್ಲರ ಮನೆಯಲ್ಲಿ ಬರೀ ದೋಸೆ ಮಾತ್ರ ತೂತಾಗಿದ್ರೆ ನಮ್ಮನೆಯಲ್ಲಿ ಕಾವಲಿನೇ ತೂತಾಗಿದೆ ಎಲ್ಲರ ಮನೆಯಲ್ಲಿರೋ ಜಗಳ ಬಹಳ ಮೇಲ್ಮಟ್ಟದ್ದು ನಮ್ಮ ಮನೆಯಲ್ಲಿ ಜಗಳ ಸಿಕ್ಕಾಪಟ್ಟೆ ಇದೆ ಅನ್ನೋದಕ್ಕೆ ಈ ಥರ ನಮ್ಮನೆ ಕಾವಲಿನೇ ತೂತು ಅಂತ ಹೇಳ್ತಾರೆ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ನರಮಂಡಲ ವ್ಯವಸ್ಥೆಯ ರೋಗಗಳು ಡಾಕ್ಟರ್ ಸರೋಜಾ ಅರಳಿಕಟ್ಟೆ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನು ನೋಡೋಣ ಅವಳಿ ಜವಳಿ ಎಂಬ ಅರ್ಥವನ್ನು ನೀಡುವ ಯ ಅಕ್ಷರದಿಂದ ಆರಂಭವಾಗುವ ಮತ್ತೊಂದು ಕನ್ನಡ ಶಬ್ದವನ್ನು ನೀಡಿ ಪ್ರಶ್ನೆಯನ್ನ ಓದಿ ಮುಗಿಸೋಷ್ಟರಲ್ಲಿ ತಾರಾ ಅವರು ಬಜರುತ್ತಿದ್ದಾರೆ ಇನ್ನೊಂದ್ಸಲ ಹೇಳಿ ಯುಗಳ ಯುಗಳ ಹಾಟ್ ಸೀಟಲ್ಲಿ ಗೊಂದಲ ಆಗ್ತಾ ಇದೆಯಾ ಸತ್ಯನಾರಾಯಣ ವೈದ್ಯ ಪ್ರಸಾದ್ ಆಯ್ಕೆಗಳು ಕೊಡ್ಲಾ ಆಯ್ಕೆ ಯಾಜನ ಯವನ ಯಮಳ ಎಷ್ಟಿ ಯಮಳ ಹೇಳಿ ಪ್ರಸಾದ್ ಯಮಳ ಯಮಳ ಆಯ್ಕೆ ಮೂರು ಸತ್ಯನಾರಾಯಣ ವೈದ್ಯ ಯಾಜನ ಯಾಜನ ಉತ್ತರವನ್ನ ನೋಡೋಣ ಯಮಳ ಸರಿಯಾದ ಉತ್ತರ ನರಮಂಡಲ ವ್ಯವಸ್ಥೆಯ ರೋಗಗಳು ಈ ಕೃತಿಯನ್ನು ಕೊಟ್ಟಿದ್ದೇನೆ ಪ್ರಸಾದ್ ಅವರಿಗೆ ಯವನ ಅಂದರೆ ಗ್ರೀಕ್ ದೇಶದವನು ಅಥವಾ ಮುಸ್ಲಿಂ ವ್ಯಕ್ತಿ ಯಾಜನ ಅಂದರೆ ಯಜ್ಞವನ್ನು ಮಾಡಿಸುವಿಕೆ ಅಂತ ಅರ್ಥ ಬರುತ್ತೆ ಎಷ್ಟಿ ಅಂತ ಹೇಳ್ತಂದರೆ ಕೋಲು ಯಮಳ ಅಂತ ಹೇಳ್ತಂದರೆ ಅವಳಿ ಜವಳಿ ಎಲ್ಲಿ ಬರುತ್ತೆ ಯಮಳ ಅನ್ನೋ ಶಬ್ದ ಪದೇ ಪದೇ ಮಹಾಭಾರತದಲ್ಲಿ ಬರುತ್ತೆ ನಕುಲ ಮತ್ತು ಸಹದೇವ ಇಬ್ಬರು ಅವಳಿ ಜವಳಿ ಮಕ್ಕಳು ಅವರಿಗೆ ಯಮಳ ಸಹೋದರರು ಅಂತ ಕರೀತಾರೆ ಯಮಳ ಶಬ್ದ ಮಹಾಭಾರತದಲ್ಲಿ ಪದೇ ಪದೇ ಬರ್ತಾ ಇರುತ್ತೆ ಯಮಳ ಅಂದರೆ ಅವಳಿ ಜವಳಿ ಮುಂದಿನ ಪುಸ್ತಕ ನಾಡೋಜ ಡಾಕ್ಟರ್ ಪಿ ಎಸ್ ಶಂಕರ್ ಬರೆದಿರುವ ಹೃದಯ ಜೋಪಾನ ಎನ್ನುವ ಪುಸ್ತಕ ನಮ್ಮ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನು ನೋಡೋಣ ಒಗಟುಗಳನ್ನು ಹೊಂದಿಸಿ ಎರಡು ಪಟ್ಟಿ ಈಗ ಬಂದಿದೆ ಎ ಪಟ್ಟಿಯಲ್ಲಿ ಅಂಗೀಕಳಿ ಬಾವಿಯಾಗ ಇಳಿ
ಅಂಗಿ ಇದಾಗ ಯಾವಂಗಿ ಅಂಗಳದಾಗಿನ ಗಿಡಕ್ಕೆ ತಿಂಗಳಿಗೊಂದು ಕಾಯಿ ಬಿ ಪಟ್ಟಿಯಲ್ಲಿ ಮೂಲಂಗಿ ಚಂದಪ್ಪ ಬಾಳೆಹಣ್ಣು ಪರಂಗಿ ಇಷ್ಟಿದೆ ಮೊದಲು ಬಜರುತ್ತಿದ್ದಾರೆ ಪ್ರಸಾದ್ ಅಂಗಿ ಕಳಿ ಬಾವಿಯಾಗ ಇಳಿ ಬಾಳೆಹಣ್ಣು ಬಾಳೆಹಣ್ಣು ಅಂಗಿ ಇದಾಗ ಯಾವಂಗಿ ಪರಂಗಿ ಪರಂಗಿ ಅಂಗಳದಾಗಿನ ಗಿಡಕ್ಕೆ ತಿಂಗಳಿಗೊಂದು ಕಾಯಿ ಮೂಲಂಗಿ ಮೂಲಂಗಿ ಆ ತಾರಾವರು ಬಜರುತ್ತಿದ್ದಾರೆ ಅಂಗಿ ಕಳಿ ಬಾವಿಯಾಗ ಇಳಿ ಬಾಳೆಹಣ್ಣು ಬಾಳೆಹಣ್ಣು ಅಂಗಿದಾಗ ಯಾವಂಗಿ ಪರಂಗಿ ಪರಂಗಿ ಸತ್ಯನಾರಾಯಣ ವೈದ್ಯ ಬಜರುತ್ತಬೇಕು ಸರ್ ಹೇಳಿ ಅಂಗಿ ಕಳಿ ಬಾವಿಯಳಿ ಬಾಳೆಹಣ್ಣು ಅಂಗಿದಾಗ ಯಾವಂಗಿ ಮೂಲಂಗಿ ಅಂಗಳದೊಳಗೆ ಗಿಡಕ್ಕೆ ಪರಂಗಿ ತಿಂಗಳಿಗೊಂದು ಕಾಯಿ ಪರಂಗಿ ತಿಂಗಳಿಗೊಂದು ಕಾಯಿ ಬಿಡುತ್ತಾ ನನಗೆ ಗೊತ್ತಿಲ್ಲ ಚಂದ್ರಪ್ಪ ತಿಂಗಳಿಗೊಂದು ಕಾಯಿ ಇದು ಚಂದ್ರಪ್ಪ ಚಂದ್ರಪ್ಪನ ಚಂದ್ರಪ್ಪ ನೋಡಬಹುದಾ ಉತ್ತರನ ಉತ್ತರವನ್ನ ನೋಡೋಣ ಅಂಗಿ ಕಳಿ ಬಾವಿಯಾಗ ಇಳಿ ಬಾಳೆಹಣ್ಣು ಅಂಗಿದಾಗ ಯಾವಂಗಿ ಮೂಲಂಗಿ ಅಂಗಳದಾಗಿನ ಗಿಡಕ್ಕೆ ತಿಂಗಳಿಗೊಂದು ಕಾಯಿ ಚಂದ್ರಪ್ಪ ಪೂರ್ಣ ಹುಣ್ಣಿಮೆ ಪೂರ್ಣ ಚಂದ್ರ ತಿಂಗಳಿಗೊಂದ್ಸಲ ಕಾಣಿಸ್ಕೋತಾನೆ ಅದು ಅಂಗಳದಾಗಿನ ಗಿಡಕ್ಕೆ ತಿಂಗಳಿಗೊಂದೇ ಕಾಯಿ ಪೂರ್ಣಚಂದ್ರ ಕಾಣಿಸೋದು ತಿಂಗಳಿಗೊಂದೇ ಸಲ ಅಂತ ನಮ್ಮ ಜಾನಪದ ಕವಿ ಹೇಳಿದ್ದಾನೆ ಸತ್ಯನಾರಾಯಣ ವೈದ್ಯ ಅವರಿಗೆ ಹೃದಯ ಜೋಪಾನ ಎನ್ನುವ ಈ ಪುಸ್ತಕವನ್ನು ಕೊಟ್ಟಿದ್ದೇನೆ ಮೂರು ಪುಸ್ತಕಗಳನ್ನು ಕೊಡೋಕೆ ಸಿದ್ಧವಾಗಿದ್ದೇವೆ ಪದಬಂಧ ಬಂದಿದೆ ಸುಳುಹುಗಳನ್ನು ಈಗ ನೋಡೋಣ ಸುಳುಹುಗಳು ಎಳೆಮೆ ಚಿಕ್ಕಂದು ಬಾಲ್ಯ ಹೂವು ಕೆಳಕ್ಕೆ ಬೀಳುವಿಕೆ ಒಂದು ನಿಮಿಷದ ಅವಕಾಶ ಬಜರುತ್ತಿದ್ದಾರೆ ತಾರಾ ಅವರು ಒಂದು ಉತ್ತರ ಹಿರಿಯತನ ಸಿಕ್ತಾ ಸಿಕ್ಕಿಲ್ಲ ಸತ್ಯನಾರಾಯಣ ವೈದ್ಯ ಪ್ರಸಾದ್ ಉತ್ತರವನ್ನ ನೋಡ್ತಾ ಹೋಗೋಣ ಉತ್ತರ ಹೊಡೆದ್ರೆ ಮಧ್ಯೆ ಬಜರುತ್ತಿ ಉತ್ತರ ಕೊಡಿ ಒಂದು ಉತ್ತರ ಹಸುಳೆತನ ಎರಡು ಉತ್ತರ ಯಾರು ಬೇಕಾದ್ರೂ ಬಜರುತ್ತಬಹುದು ಬಜರುತ್ತಿ ಉತ್ತರ ಕೊಡಿ ಹೇಳಿ ಸರ್ ಅವರೇ ಕುಸುಮ ಕುಸುಮ ಅಂತಲ ಉತ್ತರವನ್ನ ನೋಡೋಣ ಮೂರು ಉತ್ತರ ಯಾರು ಬೇಕಾದರೂ ಬಜರ್ ಒತ್ತಬಹುದು ಉತ್ತರವನ್ನ ಕೊಡಬಹುದು ಕೆಳಕ್ಕೆ ಬೀಳುವಿಕೆ ಮಧ್ಯದಕ್ಷರತ್ತ ಪತನ ಬಜರುತ್ತಿ ಸರ್ ಹಾ ಹೇಳಿ ಪತನ ಪತನ ತಾರಾ ಅವರು ಪತನ ಪತನ ಉತ್ತರವನ್ನ ನೋಡೋಣ ಪತನ ಉತ್ತರ ಸರಿಯಾಗಿದೆ ಡಾಕ್ಟರ್ ಹರೀಶ್ ಹಂದೆ ಈ ಪುಸ್ತಕವನ್ನ ಪ್ರಸಾದ್ ಅವರಿಗೆ ಮತ್ಸ್ಯಗಂಧಿಯ ಹಾಡು ಅನಸೂಯ ಕಾಂಬಳೆ ಬರೆದಂತಹ ಪುಸ್ತಕ ತಾರಾ ಅವರಿಗೆ ಕೊಟ್ಟಿದ್ದೇನೆ ವಿಶ್ವವಿಖ್ಯಾತ ಮಹನೀಯರು ಎನ್ನುವ ಪುಸ್ತಕ ಪ್ರೊಫೆಸರ್ ಕೆ ಭೈರಪ್ಪ ಇದನ್ನ ಬರೆದಿದ್ದಾರೆ ನಮ್ಮ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನ ನೋಡೋಣ ಈ ಗೀತೆಯ ಹಿನ್ನೆಲೆ ಗಾಯಕಿ ಯಾರು ಗೀತೆಯನ್ನ ಹೋಗಿ ಸರ್ ಯಾರು ಸರಿ ಇಲ್ಲ ಯಾರು ಸರಿ ಇಲ್ಲ ಆಯ್ಕೆಗಳನ್ನ ನೋಡೋಣ ಹೇಳಿಮ್ಮ ಶ್ರೇಯ ಘೋಷಾಲ್ ಶ್ರೇಯ ಘೋಷಾಲ್ ಅಂತಲ್ಲ ಹಾ ಸತ್ಯನಾರಾಯಣ ವೈದ್ಯ ಮತ್ತು ಪ್ರಸಾದ್ ಶ್ರೇಯ ಘೋಷಾಲ್ ಶ್ರೇಯ ಘೋಷಾಲ್ ಪ್ರಸಾದ್ ಆಯ್ಕೆಗಳು ಹಂಸಿಕಾ ಅಯ್ಯರ್ ಅನನ್ಯ ಭಟ್ ನಂದಿತಾ ಶ್ರೇಯ ಘೋಷಾಲ್
ಪ್ರಸಾದ್ ಶ್ರೇಯ ಘೋಷಾಲ್ ಉತ್ತರವನ್ನ ನೋಡೋಣ. ಶ್ರೇಯ ಘೋಷಾಲ್ ಉತ್ತರ ಸರಿಯಾಗಿದೆ. ತಾರಾ ಈ ಉತ್ತರವನ್ನ ಮೊದಲು ಕೊಟ್ಟಿದ್ದಾರೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ವಿಶ್ವವಿಖ್ಯಾತ ಮಹನೀಯರು ಕೃತಿಯ ಜೊತೆ ಸುಮಾ ಸತೀಶ್ ಬರೆದ ಮಿರ್ಚಿ ಮಸಾಲೆ ಮತ್ತು ಇತರ ನಗೆ ನಾಟಕಗಳು ಎನ್ನುವ ಪುಸ್ತಕ ಎರಡು ಪುಸ್ತಕವನ್ನು ತಾರಾ ಅವರಿಗೆ ಕೊಟ್ಟಿದ್ದೇನೆ. ಈಗ ಬಂದಿದ್ದೇವೆ ಕೊನೆಯ ಪ್ರಶ್ನೆಗೆ, ಬಂಪರ್ ಪ್ರಶ್ನೆಗೆ. ನಾಲ್ಕು ಪುಸ್ತಕ ಧರಣಿ ಮಂಡಲ ಮಧ್ಯದೊಳಗೆ ಭಾರತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ತ್ರಿವರ್ಗ, ಬರ್ಕ್ಲಿಯಲ್ಲಿ ಬುದ್ಧ ಧ್ಯಾನ. ಪ್ರಶ್ನೆ, ಬಸವಣ್ಣನ ಅತ್ಯಂತ ಎತ್ತರದ ಮೂರ್ತಿ ಸುಳಹು ಒಂದು, 116 ಎತ್ತರದ ಅಡಿ ಎತ್ತರದ ಮೂರ್ತಿ ಸುಮಾರು 103 ಎಕರೆ ಪ್ರದೇಶದ ಭೀಷ್ಮಕೆರೆಯ ನಡುವೆ ಇದೆ. ಕೂಡಲ ಸಂಗಮ. ಬಸ್ ರೊತ್ಬಿಟ್ಟು ಹೇಳಬೇಕು ಸರ್. ಕೂಡಲ ಸಂಗಮ. ಕೂಡಲ ಸಂಗಮ. ತಾರಾ ಮತ್ತು ಪ್ರಸಾದ್ ಇನ್ನೂ ಎರಡು ಸುಳುಹು ಇದೆ, ಕೊಡ್ತೇನೆ. ಸುಳುಹು ಎರಡು, 7.6 ಕೋಟಿ ರೂಪಾಯಿಗಳಲ್ಲಿ ನಿರ್ಮಾಣವಾದ ಈ ಮೂರ್ತಿಯ ಲೋಕಾರ್ಪಣೆ ಏಪ್ರಿಲ್ 27, 2015 ನಡೆಯಿತು. ಇತ್ತೀಚೆಗೆ ಲೋಕಾರ್ಪಣೆಯಾದಂಥ ಒಂದು ವಿಗ್ರಹ ಲಂಡನ್. ಲಂಡನ್ ಯಾವ ಸ್ಥಳದಲ್ಲಿದೆ? ಮೋದಿ ಅವರು ಇನಾಗ್ರೇಟ್ ಮಾಡಿದರು. ಸುಳುಹು ಮೂರು, ಕೂಡಲ ಸಂಗಮದ ಐಕ್ಯ ಮಂಟಪವನ್ನು ಹೋಲುವ ಒಂದು ಮಂಟಪ ಹಾಗೂ ಬಸವಣ್ಣನ ಬದುಕನ್ನು ವಿವರಿಸುವ ಭಿತ್ತಿ ಚಿತ್ರಗಳು ಇಲ್ಲಿವೆ. ಹೇಳಿ ಸರ್ ಪ್ರಸಾದ್. ಅದೇ ಕೂಡಲ ಸಂಗಮ. ಕೂಡಲ ಸಂಗಮನೇ. ಕೂಡಲ ಸಂಗಮದ ಐಕ್ಯ ಮಂಟಪವನ್ನು ಹೋಲುವ ಒಂದು ಮಂಟಪ ಅಂದ್ರೆ ಕೂಡಲ ಸಂಗಮನೆ ಹೇಗಾಗುತ್ತೆ? ಲಂಡನ್ ಮೂಲ ಇರಬೇಕಾದ್ರೆ ಮತ್ತೊಂದು ನಕಲು ಮಾಡಬೇಕಾದ ಅಗತ್ಯ ಇಲ್ಲ ಅಂತ ಅನ್ಸುತ್ತೆ, ಗೊತ್ತಿಲ್ಲ. ಉತ್ತರವನ್ನ ನೋಡಬಹುದಾ? ನೋಡಿ ಉತ್ತರವನ್ನ ನೋಡೋಣ. ಬಸವೇಶ್ವರ ಗದಗ. ಗದಗದಲ್ಲಿ ಬಸವೇಶ್ವರ ನಿಂತಿರುವಂತ ಪ್ರತಿಮೆ ಇದೆ. ಇದು 116 ಅಡಿ ಎತ್ತರ ಇದೆ ಅಂತ ಹೇಳ್ತಾರೆ. ಹಾಗೆ ಬಸವೇಶ್ವರ ಕುಳಿತುಕೊಂಡಿರತಕ್ಕಂಥ ಮೂರ್ತಿ ಏನಿದೆ 108 ಅಡಿ, ಅದು ಬಸವ ಕಲ್ಯಾಣದಲ್ಲಿದೆ. ಹೀಗೆ ಬಸವರ ಅನೇಕ ವಿಗ್ರಹಗಳು ಉಂಟು, ಆದರೆ ಸದ್ಯಕ್ಕೆ ಅತ್ಯಂತ ಎತ್ತರವಾದದ್ದು 116 ಅಡಿ ಎತ್ತರ ಇರತಕ್ಕಂಥ ಗದಗದಲ್ಲಿ ಇರತಕ್ಕಂಥ ಮೂರ್ತಿ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ಈಗ ನೋಡೋಣ. ಸತ್ಯನಾರಾಯಣ ವೈದ್ಯ ಅವರಿಗೆ ಹೃದಯ ಜೋಪಾನ ಎನ್ನುವ ಪುಸ್ತಕ, ನಾಡೋಜ ಡಾಕ್ಟರ್ ಪಿ ಎಸ್ ಶಂಕರ್ ಇದನ್ನು ಬರೆದಿದ್ದಾರೆ. ಅಭಿನಂದನೆಗಳು. ತಾರಾ ಅವರಿಗೆ ದೊರೀತಾ ಇದೆ ಒಟ್ಟು 5 ಪುಸ್ತಕ ಸ್ವೀಕರಿಸಿ, ಅಭಿನಂದನೆಗಳು. ಪ್ರಸಾದ್ ಅವರಿಗೆ 5 ಪುಸ್ತಕ ದೊರೀತಾ ಇದೆ ಸ್ವೀಕರಿಸಿ, ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.